ಸ್ನೇಹಿತರೆ, ಸನ್ ರೈಸರ್ಸ್ ಹೈದರಾಬಾದ್ ಹಾಗೂ ಕೋಲ್ಕತ್ತಾ ನೈಟ್ ರೈಡರ್ಸ್ ನಡುವಿನ ಪಂದ್ಯ ವೀಕ್ಷಣೆಗೆ ತೆರಳಿದ್ದ ಬಾಲಿವುಡ್ ನಟ ಶಾರುಖ್ ಖಾನ್ ಅನಾರೋಗ್ಯಗೊಂಡಿದ್ದಾರೆ. ಅವರನ್ನ ಅಹಮದಾಬಾದ್ನ ಕೆಡಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಷ್ಟಕ್ಕೂ ಶಾರುಖ್ ಖಾನ್ಗೆ ಆಗಿದ್ದೇನು ಅನ್ನೋದಾದ್ರೆ, ಶಾರುಖ್ ಖಾನ್ಗೆ ಹೀಟ್ ಸ್ಟ್ರೋಕ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆಸ್ಪತ್ರೆಗೆ ದಾಖಲಿಸಿದಂತೆ ಶಾರುಖ್ ಖಾನ್ ಚಿಕಿತ್ಸೆಗೆ ಸ್ಪಂದಿಸಿದ್ದು, ಇದೀಗ ಅವರ ಆರೋಗ್ಯ ಉತ್ತಮವಾಗಿದೆ ಅಂತ ವೈದ್ಯರು ಹೇಳಿದ್ದಾರೆ. ಚಿಕಿತ್ಸೆ ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್. ಇನ್ನು ಶಾರುಖ್ ಖಾನ್ ಚಿಕಿತ್ಸೆ ಪಡೆದು ಬಳಿಕ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಅವರ ಆರೋಗ್ಯ ಉತ್ತಮವಾಗಿದೆ, ಹೀಗಾಗಿ ಅವರನ್ನ ಡಿಸ್ಚಾರ್ಜ್ ಮಾಡಿದ್ದು ಅಭಿಮಾನಿಗಳು ಚಿಂತೆ ಪಡುವ ಅಗತ್ಯ ಇಲ್ಲ ಅಂತ ಶಾರುಖ್ ಖಾನ್ ಆಪ್ತರು ತಿಳಿಸಿದ್ದಾರೆ. ಆಸ್ಪತ್ರೆಗೆ ಶಾರುಖ್ ಖಾನ್ ಪತ್ನಿ ಸೇರಿದಂತೆ ಹಲವರ ಭೇಟಿಯಾಗಿದೆ. ಶಾರುಖ್ ಖಾನ್ ಆಸ್ಪತ್ರೆಗೆ ದಾಖಲಾಗಿರುವ ಸುದ್ದಿ ತಿಳಿದು ಪತ್ನಿ ಗೌರಿ ಖಾನ್ ಆಸ್ಪತ್ರೆಗೆ ಆಗಮಿಸಿದ್ರು. ಈ ವಿಚಾರ ವೈರಲ್ ಆಗುತ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆ ಶುರುವಾಗಿತ್ತು. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಸಹ ಮಾಲೀಕರು ಆದ ಚಿತ್ರನಟಿ ಜೂಹಿ ಚಾವ್ಲಾ ಆಸ್ಪತ್ರೆಗೆ ಭೇಟಿಯಾಗಿ ಶಾರುಖ್ ಖಾನ್ ಆರೋಗ್ಯ ವಿಚಾರಿಸಿದ್ರು. ಶಾರುಖ್ ಖಾನ್ ಒಬ್ರು ದೊಡ್ಡ ಚೈನ್ ಸ್ಮೋಕರ್. ಶಾರುಖ್ ಖಾನ್ ದೊಡ್ಡ ಚೈನ್ ಸ್ಮೋಕರ್ ಎಂದು ನಟ ಪ್ರದೀಪ್ ರಾವತ್ ಹೇಳಿದ್ರು. 80ರಿಂದ 90ರ ದಶಕದವರೆಗೆ ಅವರು ಅನೇಕ ಚಿತ್ರಗಳಲ್ಲಿ ನೆಗೆಟಿವ್ ರೋಲ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಮೀರ್ ಖಾನ್ ಅಭಿನಯದ ಗಜನಿ ಚಿತ್ರದಲ್ಲಿ ನಟನೆ ಬಗ್ಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು. ಶಾರುಖ್ ಖಾನ್ ಅವರ ಕೊಯ್ಲಾ ಚಿತ್ರದಲ್ಲೂ ಕೆಲಸ ಮಾಡಿದ್ರು. ಈ ಸಿನಿಮಾ ಶೂಟಿಂಗ್ ವೇಳೆ ಶಾರುಖ್ ಖಾನ್ ಹೆಚ್ಚು ಸ್ಮೋಕ್ ಮಾಡುತ್ತಿರುವುದನ್ನು ನೋಡಿ ದಿಗ್ಭ್ರಮೆಗೊಂಡಿರುವುದಾಗಿ ಪ್ರದೀಪ್ ರಾವತ್ ಬಹಿರಂಗಪಡಿಸಿದ್ದಾರೆ. ಸ್ನೇಹಿತರೆ, ಚೈನ್ ಸ್ಮೋಕ್ ಹಾಗೂ ಸ್ಟ್ರೋಕ್ ಏನಾದರೂ ಸಂಬಂಧ ಇದೆಯಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಪದೇ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.